ಒಂದ್ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ತೀರ್ಥಸ್ಥಾನ ತೀರ್ಥ ಸ್ನಾನ ತೀರ್ಥ ಕ್ಷೇತ್ರಗಳಿಗೆ ಹೋಗ್ಬೇಕು, ಅದಲ್ಲದೆ ತೀರ್ಥ ಸ್ನಾನ ಮಾಡಬೇಕು. ಸ್ನಾನ ಮಾಡ್ಲಿಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗಂಗಾ ಸ್ನಾನ. ನಾವೆಲ್ಲ ನೋಡ್ತೇವೆ ಗಂಗಾ ಸ್ನಾನ ತುಂಗಪಾನ ಅಂತೇಳಿ, ತುಂಗೆ ನೀರನ್ನ ಕುಡಿಲಿಕ್ಕೆ ಬಹಳ ಯೋಗ್ಯ. ಅದೇ ರೀತಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪ ಕರ್ಮಗಳು ತೊಳ್ಕೊಂಡು ಹೋಗ್ತವೆ ಅಂತ ಹೇಳಿ. ಹಾಗಿದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕಪ್ಪ ಗಂಗೆಗೆ ಸ್ನಾನ ಮಾಡ್ಲಿಕ್ಕೆ? ಗಂಗೆ ಹರಿಯೋದು ಕಾಶಿಯಲ್ಲಿ, ಕಲ್ಕತ್ತಾದಲ್ಲಿ, ಹರಿದ್ವಾರದಲ್ಲಿ. ಅವಳು ಹುಟ್ಟೋದು ಗೋಮುಖದಲ್ಲಿ, ಗಂಗೋತ್ರಿಗಿಂತ ಮೇಲೆ ಹೋಗ್ಬೇಕು ಗೋಮುಖ. ಅವಳ ಒಂದು ರಭಸ, ಅವಳ ಒಂದು ಆ ಲಾಲಿತ್ಯ ನೋಡ್ಬೇಕು ಅಂತಂದ್ರೆ ಹೋಗ್ಬೇಕು ಹಿಮಾಲಯಕ್ಕೆ, ಅವಳ ಆರ್ಭಟವನ್ನ ನೋಡ್ಲಿಕ್ಕೆ. ಹಾಗಿದ್ರೆ ನಮಗೆಲ್ಲಿ ಸಿಗ್ತಾಳೆ ಗಂಗೆ ಅಂತ ಹೇಳಿ ನಾವೆಲ್ಲ ಪ್ರಶ್ನೆ ಮಾಡಿದ್ರೆ ಸ್ಕಾಂದ ಪುರಾಣದಲ್ಲಿ ಬಹಳ ವಿವರಣೆಯಾಗಿ ವಿಶೇಷವಾಗಿ ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ನಾರದರು ತನ್ನ ತಂದೆಯಾದ ಬ್ರಹ್ಮದೇವರ ಹತ್ರ ಹೋಗ್ತಾನಂತೆ. ಪಿತಾಶ್ರೀ, ಅಪ್ಪಾಜಿ, ತಂದೆಯವರೇ, ನೀವೆಲ್ಲ ಮಾಸಗಳ ಬಗ್ಗೆ ಹೇಳಿದ್ದೀರಿ ಹೌದು, ಆದ್ರೆ ಕಾರ್ತಿಕ ಮಾಸದ ಬಗ್ಗೆ ಸ್ವಲ್ಪ ಹೇಳಿ, ನಾವು ಕಾರ್ತಿಕ ಮಾಸದಲ್ಲಿ ಏನು ಮಾಡಿದ್ರೆ ಪುಣ್ಯ ಫಲ ಪ್ರಾಪ್ತಿ ಆಗ್ತದೆ ನಮಗೆ, ನಾವ್ ಏನ್ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳನ್ನ ನಾವು ತೊಳ್ಕೋತೀವಿ ಅಂತ ಹೇಳಿದಾಗ ತಂದೆಗೆ ಬ್ರಹ್ಮನಿಗೆ ಸೃಷ್ಟಿಕರ್ತನಿಗೆ ಬಹಳ ಒಂದು ಸಂತೋಷ ಆಗ್ತದೆ, ಆನಂದ ಆಗ್ತದೆ. ಅಪ್ಪ ಬಹಳ ಖುಷಿ ಪಡ್ತಾನೆ, ಯಾಕಂತಂದ್ರೆ ಮಗ ಅಂತವಾದ ಉನ್ನತವಾದ ಪ್ರಶ್ನೆಯನ್ನ ಕೇಳಿದನಲ್ಲ ಅಂತೇಳಿ. ಯಾಕಂತಂದ್ರೆ ಈಗಿನ ಮಕ್ಕಳು ಯಾರು ಅಂತ ಪ್ರಶ್ನೆನೆ ಕೇಳೋದಿಲ್ಲ ಅಪ್ಪಂದಿರಿಗೆ ತಾಯಂದಿರಿಗೆ. ಅವ್ರು ಕೇಳೋದಂತ ಏನಂತಂದ್ರೆ ಅವ್ರಿಗೆ ಏನಾದ್ರು ಬೇಕಿದ್ರೆ ದುಡ್ಡು ಒಂದೇ ಕೇಳ್ತಾರೆ, ಅಥವಾ ಅವ್ರಿಗೆ ಏನ್ ಅವಶ್ಯಕತೆ ಇದೋ ಅದನ್ನ ಕೇಳ್ತಾರೆ. ಹೇಳ್ತಾರೆ ಒಂದು ಕಡೆ, ನಾನು ಈಗ ಎಲ್ಲಾದ್ರೂ ಹೊಂಟೇನೆ ಅಂತ ಹೇಳಿ ಗೊತ್ತಾದ್ರೆ ಮಕ್ಕಳು ಯಾವನಾದ್ರೂ ಮಗು ಒಳ್ಳೆ ಸಂಸ್ಕಾರದಲ್ಲಿ ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿರತಕ್ಕಂತ ಮಗು ಕೇಳ್ತಾನಂತೆ, ಅಪ್ಪ ನೀ ಅಲ್ಲಿ ಹೋಗ್ತಾ ಇದೆಯಲ್ಲ, ಅಲ್ಲಿ ನಮ್ ಟೀಚರ್ ಹೇಳಿದ್ದಾರೆ ಬಹಳ ಒಳ್ಳೆ ಲೈಬ್ರರಿ ಇದೆ ಅಂತೆ, ಆ ಲೈಬ್ರರಿಯಲ್ಲಿ ಇಂಥ ಪುಸ್ತಕ ಸಿಗ್ತದಂತೆ ಅಪ್ಪ, ತಂದ್ಕೊಡ್ಲಿಕ್ಕೆ ಆಗ್ತದ ಅಂತ ಹೇಳಿ ಒಬ್ಬ ಸುಸಂಸ್ಕೃತ ಬಾಲಕ ಕೇಳ್ತಾನಂತೆ ತಂದೆಗೆ. ಇದನ್ನ ನೋಡಿ ನಾವು ತಿಳ್ಕೋಬೇಕು ಈ ಮಗುವಿನ ಒಂದು ಬುದ್ಧಿಮಟ್ಟ ಅಥವಾ ಇವನ ಸಂಸ್ಕಾರ ಅಥವಾ ಇವನ ಒಲವು ಯಾವ ಕಡೆ ಇದೆ ಅಂತ ಅಲ್ಲಿ ನಾವು ತಿಳ್ಕೋಬೇಕು, ಮಕ್ಕಳ ಒಲವು ಯಾವ ಕಡೆ ಇದೆ ಅಂತ. ಇದು ಇಲ್ಲಿ ಇದು ನಮ್ಮ ವಿಷಯಕ್ಕೆ ಬಂತಂದ್ರೆ ಬಹಳಷ್ಟು ಇದೆ. ನಾವು ಇಲ್ಲಿ ಏನು ಹೇಗಾಗ್ತಾ ಇದೆ ಅಂತಂದ್ರೆ ನಾವು ಹೇಳೋ ಹೇಳ್ತಾನೆ ಇದ್ದೇವೆ, ಅದು ಮಾಡೋ ಮಾಡ್ತಾನೆ ಇದ್ದಾರೆ. ಆದ್ರೂ ಕಡೆಗೂ ಹೇಗಂತಂದ್ರೆ ಬೆಂಕಿ ಇದೆ ಅಲ್ಲ ಇಲ್ಲಿ, ಅಲ್ಲಿ ಒಂದು ಮಗು ಬಂತಂದ್ರೆ ಅವ್ರ ಮಗು ಕೀಳಲಾರ್ದೆ ಹೋಗಿ ಹುಟ್ಟಿದ್ರು ಬೆಂಕಿ ಸುಡ್ತದೆ. ಹಿರಿಯರು ಗೊತ್ತಿದ್ದರು ಗೊತ್ತಿದ್ದು ಹೋಗಿ ಸುಟ್ಟಿದ್ರು ಮುಟ್ಟಿದ್ರು ಸುಡ್ತದೆ. ಆ ರೀತಿ ಕರ್ಮದ ಫಲ ಇದ್ದೇ ಇರ್ತದೆ. ಭಗವಂತ ಬಹಳ ಜಾಣ, ನಾವೆಲ್ಲ ನಾವೇ ಬಹಳ ಜನರು, ಬಹಳ ನಾವು ಟೆಕ್ನಿಕಲ್ ಯೂಸ್ ಮಾಡ್ತೀವಿ, ಬಹಳ ಮುಂದುವರೆದಿದ್ದೀವಿ ಅಂತಂದ್ರು ಅವನು ಎಷ್ಟು ಜಾಣ ಅಂತಂದ್ರೆ ಯಾವುದೇ ಒಂದು ಆಫೀಸ್ ಇಲ್ದೆ, ಯಾವುದು ಒಂದು ಫೈಲ್ ಇಲ್ದೆ, ಯಾವುದೋ ಒಂದು ಯಾವುದೇ ಒಂದು ಪೆನ್ ಇಲ್ದೆ ಇಡೀ ಜಗತ್ತನ್ನ ಪಾಲಿಸ್ತಾ ಇದ್ದಾನೆ, ನಿರ್ಮಾಣ ಮಾಡ್ತಾ ಇದ್ದಾನೆ, ಲಾಲನೆ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಯಾವುದೇ ಒಂದು ತೊಂದರೆ ತಕರಾರು ಇಲ್ದೆ ಯುಗ ಯುಗಗಳಿಂದ ಅವನು ಎಷ್ಟು ಜಾಣ ಇರ್ಬೇಕು, ಏನ್ ಮಾಡ್ಬಿಟ್ಟಿದಾನಂತಂದ್ರೆ ಈ ಶರೀರ ಕೊಟ್ಟು ಬೆನ್ನಿಗೆ ಆ ಒಂದು ಫೈಲ್ ಅನ್ನ ಅಂಟಿಸಿ ಕಳಿಸ್ಬಿಟ್ಟಿದ್ದಾನೆ. ಏನಂತಂದ್ರೆ ನಮ್ದು ಅಕೌಂಟ್ ಫೈಲ್ ಎಷ್ಟು ಡೆಬಿಟ್ ಆಯ್ತು ಎಷ್ಟು ಕ್ರೆಡಿಟ್ ಆಯ್ತು, ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಡೆಬಿಟ್ ಕ್ರೆಡಿಟ್, ಪುಣ್ಯ ಪಾಪದ ಬ್ಯಾಲೆನ್ಸ್. ಪುಣ್ಯ ಕೆಲಸ ಮಾಡ್ತೀಯ ನಿನ್ನ ಬೆನ್ನಲ್ಲೇ ಅಲ್ಲಿ ಅದು ಜಮಾ ಆಗ್ತದೆ, ಪಾಪ ಮಾಡ್ತೀಯ ಅಲ್ಲೇ ಜಮಾ ಆಗ್ತದೆ.